जो जेडीएस मैत्री माड़कुन्नंत विचार के संबंध पट्टे अक्टोबर 16 के सभे करेदिद्दारे सीएम इब्राहिम ಗೊತ್ತಿರೋ ಹಾಗೆ ಒಂದು ಕಡೆಗೆ ಸ್ವಪಕ್ಷಗಳಲ್ಲೇ ಒಂದು ಕಡೆ ಬಿಜೆಪಿ ಅವರು ಕೂಡ ಜೆಡಿಎಸ್ ಜೊತೆಗೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಕೆಲವೊಂದಿಷ್ಟು ಜನ ಮೈತ್ರಿ ಆಗಿರೋದಕ್ಕೆ ಮತ್ತೊಂದು ಕಡೆಗೆ ಜೆಡಿಎಸ್ ನಲ್ಲೂ ಕೂಡ ಅಸಮಾಧಾನ ಭುಗಿಲೇಳ್ತಾ ಇದೆ ಪ್ರಮುಖವಾಗಿ ಇದೀಗ ಜೆಡಿಎಸ್ ನ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಅವರು ಸಭೆ ಕರೆದಿದ್ದಾರೆ ಅಕ್ಟೋಬರ್ 16 ಕ್ಕೆ ಎಚ್ಡಿಕೆ ಹಾಗೆ ದೇವೇಗೌಡರ ತೀರ್ಮಾನಕ್ಕೆ ಇಬ್ರಾಹಿಂ ಅವರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಅವರಿಗೆ ಅಸಮಾಧಾನ ಇದೆ ಹಾಗಾಗಿ ಇದೇ ಕಾರಣಕ್ಕೆ ಸಮಾನ ಮನಸ್ಕರ ಸಭೆಯನ್ನ ಕರೆದಿದ್ದಾರೆ ಇಬ್ರಾಹಿಂ ಅವರು ಲೋಕಸಭಾ ಎಲೆಕ್ಷನ್ ನಲ್ಲಿ ಮೈತ್ರಿ ಬೇಕಿತ್ತಾ ಅನ್ನೋ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಸಿಎಂ ಇಬ್ರಾಹಿಂ ಅವರು ಸೋ ಯಾಕಂದ್ರೆ ಮುಸ್ಲಿಮರ ಆಗಿರೋದ್ರಿಂದ ಅವರಿಗೆ ಸಹಜವಾಗಿ ಬಿಜೆಪಿ ಅವರ ಜೊತೆ ಕೈ ಜೋಡಿಸೋದು ಇಷ್ಟ ಇರಲಿಲ್ಲ ಎಂದಿನಿಂದಲೂ ಕೂಡ ಅದನ್ನ ವಿರೋಧಿಸಿಕೊಂಡೇ ಬಂದಿದ್ದಾರೆ ಯಾವಾಗ ಅಧಿಕೃತವಾಗಿ ಮೈತ್ರಿ ವಿಚಾರ ಬಂತೋ ಇಬ್ರಾಹಿಂ ಅವರು ಆ ಒಂದು ಮೀಟಿಂಗ್ ಕೂಡ ಅಟೆಂಡ್ ಆಗಿರಲಿಲ್ಲ ಈಗ ನೋಡಿದ್ರೆ ಒಂದು ಸಮಾನ ಮನಸ್ಕರ ಮೀಟಿಂಗ್ ಅನ್ನು ಕೂಡ ಅವರು ಕರೆದಿರೋದ್ರಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಅವರು ಏನು ಡಿಸಿಷನ್ ತೆಗೆದುಕೊಳ್ತಾರೆ ಹಾಗಾದ್ರೆ अथवा राज्याध्यक्ष हुद्दे बेड अंत हेल्तार अथवा इला नम वरिष्ठ ऐन तीर्मान तेजारो अदक ना बद्ध अंत निटली सभ्यन कर्दार ऐन गोता काद नोड़ो अक्टोबर 16 तारीख सीएम इब्राहिम ऐनू अद नोड़ो दुड मटदे लोकसभा एलेक्षन सदर्भली जेडीएस बीजेपी ಒಗ್ಗಟ್ಟಾಗಿ ನಾವಿಬ್ರು ಹೋಗಬೇಕು ಮೈತ್ರಿ ಮಾಡ್ಕೊಂಡು ಕೆಲವೊಂದಿಷ್ಟು ಕ್ಷೇತ್ರಗಳನ್ನು ಹಂಚಿಕೊಂಡು ನಾವು ಕಾಂಗ್ರೆಸ್ ನನ್ನ ಈ ಬಾರಿ ಮಕಾಡೆ ಮಲಗಿಸಬೇಕು ಲೋಕಸಭಾ ಎಲೆಕ್ಷನ್ ನಲ್ಲಿ ಏನೊಂದು ಪ್ಲಾನ್ ಅನ್ನು ಬಿಜೆಪಿ ಹಾಗೆ ಜೆಡಿಎಸ್ ಮಾಡ್ಕೊಂಡಿದ್ದಾರೆ ಆದರೆ ಕೆಲವೊಂದಿಷ್ಟು ಜನ ಬಿಜೆಪಿ ಗರಲ್ಲೂ ಕೂಡ ಅಸಮಾಧಾನ ಇದೆ ಜೆಡಿಎಸ್ ನ ಜೊತೆ ಮೈತ್ರಿ ಮಾಡ್ಕೊಂಡಿರೋದಕ್ಕೆ ಅದೇ ರೀತಿ ಜೆಡಿಎಸ್ ನ ಕೆಲವರಲ್ಲೂ ಕೂಡ ಅಸಮಾಧಾನ ಇದೆ ಆ ನಿಟ್ಟಿನಲ್ಲಿ ಇಬ್ರಾಹಿಂ ಅವರು ಕರೆದಿರುವಂತ ಸಭೆ ಬಹಳ ಕುತೂಹಲವನ್ನ ಮೂಡಿಸಿದೆ ಏನು ಡಿಸಿಷನ್ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದ್ ನೋಡೋಣ ಮನೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪಟೇಲ್ ರೇ ಏನೋ ಈಗ ಆಲ್ರೆಡಿ ಜೆಡಿಎಸ್ ಹಾಗೆ ಬಿಜೆಪಿ ಅವರು ಮೈತ್ರಿಯನ್ನ ಮಾಡ್ಕೊಂಡಿರೋದಕ್ಕೆ ಬಿಜೆಪಿ ಹಾಗೆ ಇನ್ನು ಜೆಡಿಎಸ್ ನ ಒಳಗೊಳಗೆ ಸಾಕಷ್ಟು ಜನರಿಗೆ ಅಸಮಾಧಾನ ಇದೆ ಅದು ಭುಗಿಲೇಳ್ತಾ ಇದೆ ಈಗ ಇಬ್ರಾಹಿಂ ಅವರು ಒಂದು ಸಭೆಯನ್ನ ಕರೆದಿರೋದರ ಹಿನ್ನೆಲೆ ಏನು ಏನು ಡಿಸಿಷನ್ ತೆಗೆದುಕೊಳ್ಳೋ ಸಾಧ್ಯತೆಗಳಿದೆ ಅಂತ ಶ್ರುತಿ ಭಾರತೀಯ ಜನತಾ ಪಕ್ಷ ಜೊತೆ ಲೋಕಸಭೆ ಚುನಾವಣೆಗೆ ಮೈತ್ರಿ ಮಾಡಿಕೊಂಡಿರುವ ವಿಚಾರ ಸಂಬಂಧಪಟ್ಟಕ್ಕೆ ಜಾತ್ಯತೀತ ಜನತಾದಳದಲ್ಲಿ ಅನೇಕ ಆಲಿ ಮತ್ತು ಮಾಜಿ ಶಾಸಕರುಗಳು ಮತ್ತು ಅನೇಕ ಓಬಿಸಿ ನಾಯಕರುಗಳು ಮತ್ತು ಅಲ್ಪಸಂಖ್ಯಾತ ನಾಯಕರುಗಳು ಇದೀಗ ವಿರೋಧವನ್ನು ವ್ಯಕ್ತಪಡಿಸುತ್ತಿರುವಂತದ್ದು ಈ ವಿರೋಧ ಎಲ್ಲೊಂದು ಕಡೆ ಜೆಡಿಎಸ್ ಗೆ ಮುಂದಿನ ದಿನಗಳಲ್ಲಿ ನುಂಗಲಾರದ ಬಿಸಿತುಪವಾಗಿ ಪರಿಣಿಸುವ ಸಾಧ್ಯತೆ ಇರೋ ಕಾರಣಕ್ಕಾಗಿ ನಾಳೆ ಜೆಡಿಎಸ್ ನಾಯಕ ಆಗಿರತಕ್ಕಂತ ಎಚ್ಡಿ ಕುಮಾರಸ್ವಾಮಿ ಅವರು ಬಿಡದಿಯ ತಮ್ಮ ತೋಟದ ಮನೆಯಲ್ಲಿ ಆಲಿ ಮತ್ತು ಮಾಜಿ ಶಾಸಕರುಗಳು ಮತ್ತು ಪ್ರಮುಖ ಹಿರಿಯ ನಾಯಕರುಗಳ ಒಟ್ಟು 46 ನಾಯಕರುಗಳ ಸಭೆಯನ್ನು ಕರೆದಿರುವಂತದ್ದು ಆ ಮುಖಾಂತರ ಜೆಡಿಎಸ್ ಗೆ ಭಾರತೀಯ ಜನತಾ ಪಕ್ಷ ಎಷ್ಟು ಅನಿವಾರ್ಯತೆ ಇತ್ತು ಮತ್ತು ಮೈತ್ರಿಯ ಅನಿವಾರ್ಯತೆ ಸಂಬಂಧಪಟ್ಟ ಹಾಗೆ ಎಚ್ಡಿ ಕುಮಾರಸ್ವಾಮಿ ಅವರು ಮತ್ತು ಮೈತ್ರಿಯಿಂದ ಆಗತಕ್ಕಂತ ಲಾಭಗಳ ಸಂಬಂಧಪಟ್ಟ ಹಾಗೆ ಮತ್ತು ಮುಂದಿನ ಲೋಕಸಭೆ ಚುನಾವಣೆ ಒಟ್ಟಾಗಿ ಎದುರಿಸುವ ಸಂಬಂಧಪಟ್ಟ ಹಾಗೆ ಮತ್ತು ಎಲ್ಲರನ್ನೂ ಕೂಡ ಸಮಾಧಾನ ಮಾಡುವ ಪ್ರಯತ್ನದ ಕಾರಣಕ್ಕಾಗಿ ನಾಳೆ ಮಹತ್ವದ ಸಭೆಯನ್ನು ಕರೆದಿರುವಂತದ್ದು ಮತ್ತೊಂದು ಕಡೆ ಮೈತ್ರಿಯ ದಿನದಿಂದಲೇ ಮೈತ್ರಿ ಮಾತುಕತೆ ದಿನದಿಂದಲೇ ಜೆಡಿಎಸ್ ನ ರಾಜ್ಯಾಧ್ಯಕ್ಷ ಆಗಿರತಕ್ಕಂತ ಸಿಎಂ ಇಬ್ರಾಹಿಂ ಅವರು ಎಚ್ಡಿ ದೇವೇಗೌಡರು ಮತ್ತು ಎಚ್ಡಿ ಕುಮಾರಸ್ವಾಮಿ ಸೇರಿದಂತೆ ಜೆಡಿಎಸ್ ನ ಎಲ್ಲಾ ಕಾರ್ಯಕ್ರಮಗಳಿಂದ ಅಂತರ ಕಾಯ್ದುಕೊಂಡು ಬಂದಿರತಕ್ಕಂತದ್ದು ಅಲ್ಲದೆ ಮತ್ತೊಂದು ಕಡೆ ಅಲ್ಪಸಂಖ್ಯಾತ ಅನೇಕ ನಾಯಕರುಗಳು ಇದೀಗ ಜೆಡಿಎಸ್ ಗೆ ಗುಡ್ ಬೈ ಹೇಳ್ತಿರುವಂತದ್ದು ಈಗಾಗಲೇ ಸಿಎಂ ಇಬ್ರಾಹಿಂ ಅವರಿಗೂ ಕೂಡ ಎಲ್ಲೊಂದು ಕಡೆ ಸೈದ್ಧಾಂತಿಕವಾಗಿ ಒಂದಷ್ಟು ವಿರೋಧಾಭಾಸ ಕಾರಣಕ್ಕಾಗಿ ಎಲ್ಲೊಂದು ಕಡೆ ಸಿಎಂ ಇಬ್ರಾಹಿಂ ಅವರನ್ನು ಹೊರಗಿಟ್ಟು ಮೈತ್ರಿಯನ್ನು ಮಾಡಿದ್ರೆ ಎಂಬ ಅಸಮಾಧಾನವೂ ಕೂಡ ಇದರಲ್ಲಿ ಅಡಗಿರೋದ್ರಿಂದ ಸಿಎಂ ಇಬ್ರಾಹಿಂ ಅವರು ಇದೀಗ ಜೆಡಿಎಸ್ ನ ರಾಜ್ಯಾಧ್ಯಕ್ಷರಾಗಿದ್ರು ಆಗಿರೋದ್ರಿಂದ ಜೆಡಿಎಸ್ ನ ಅನೇಕ ನಾಯಕರುಗಳಿಗೆ ಖುದ್ದು ಪತ್ರವನ್ನು ಬರೆತಿರುವಂತದ್ದು ಇದೇ ಅಕ್ಟೋಬರ್ 16 ನೇ ತಾರೀಕು ಸಮಾನ ಮನಸ್ಕರ ಸಭೆಯನ್ನು ಕರೆದಿರುವಂತದ್ದು ಆ ಸಭೆಯಲ್ಲಿ ಪ್ರಮುಖವಾಗಿ ಪತ್ರದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿ ವಿಚಾರ ಮತ್ತು ಮೈತ್ರಿಗೆ ಸಂಬಂಧಪಟ್ಟಂತೆ ಅನೇಕ ನಾಯಕರುಗಳಿಗೆ ಅಸಮಾಧಾನ ಇರತಕ್ಕಂತದ್ದು ಹಾಗಾಗಿ ಸಮಾನ ಮನಸ್ಕರೆಲ್ಲ ಸೇರಿ ಒಟ್ಟಾಗಿ ಒಂದು ನಿರ್ಣಯವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಪತ್ರದ ಮುಖೇನ ಅನೇಕ ನಾಯಕರುಗಳನ್ನು ಈಗಾಗಲೇ ಇನ್ವೈಟ್ ಮಾಡುತ್ತಿರುವಂತದ್ದು ಅಕ್ಟೋಬರ್ 16 ರಂದು ಬೆಂಗಳೂರಿನಲ್ಲಿ ಮಹತ್ವದ ಸಭೆಯನ್ನು ಜೆಡಿಎಸ್ ನ ಸದ್ಯದ ಆಲಿ ಅಧ್ಯಕ್ಷ ಆಗಿರತಕ್ಕಂತ ಸಿಎಂ ಇಬ್ರಾಹಿಂ ಅವರು ಸಭೆ ಕರೆದಿರುವಂತದ್ದು ಆ ಮುಖಾಂತರ ದಳಪತಿಗಳಿಗೆ ಸಿಎಂ ಇಬ್ರಾಹಿಂ ಕರೆದಿರತಕ್ಕಂತ ಸಭೆ ಇರುಸುಮುರುಸಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಸಿಎಂ ಇಬ್ರಾಹಿಂ ಅವರು ಅಕ್ಟೋಬರ್ 16 ಕ್ಕೆ ಸಭೆ ಕರೆಯುವ ಕಾರಣಕ್ಕಾಗಿ ಎಲ್ಲರನ್ನು ಕೂಡ ಮನವೊಲಿಸುವ ಕಾರಣಕ್ಕಾಗಿ ಎಚ್ಡಿ ಕುಮಾರಸ್ವಾಮಿ ಅವರು ನಾಳೆ ತಮ್ಮ ಬಿಡದಿ ತೋಟದ ಮನೆಯಲ್ಲಿ ಸಭೆಯನ್ನು ಕೂಡ ಕರೆದಿರುವಂತದ್ದು ಆ ಮುಖಾಂತರ ಜೆಡಿಎಸ್ ನೊಳಗೆ ಅತಿದೊಡ್ಡ ಏನು ಭಿನ್ನ ಅಭಿಪ್ರಾಯ ವ್ಯಕ್ತವಾಗಿರುವಂತದ್ದು ಸಿಎಂ ಇಬ್ರಾಹಿಂ ಅವರೇ ಇದಕ್ಕೆ ವೇದಿಕೆಯನ್ನು ಕಲ್ಪಿಸ್ತಿರುವಂತದ್ದು ಸಮಾನ ಮನಸ್ಕರ ಹೆಸರಿನಲ್ಲಿ